ಖಂಡಿತ ಲಾಭ ಇದೆ. ನಾನು ಹೇಳ್ತೇನೆ, ಕ್ಯಾಪ್ಸಿಕಮ್ನ 3 ಎಕರೆ ಸ್ಟ್ಯಾಂಡರ್ಡಾಗಿ ಬೆಳೆದು ಒಳ್ಳೆ ರೇಟ್ ಬಂದಿದೆ ಅಂತಂದರೆ 1 ಕೋಟಿ ಮಾಡ್ಬೋದು. ಯಾವ ಸ್ಟೇಟ್ಗೆ ಬೇಕೋ ಕಳಿಸ್ಬೋದು. ನಮ್ಮ ರೈತರಿಗೆ ಹೆಚ್ಚಿಗೆ ಗೊತ್ತಿಲ್ಲ, ರೈಲ್ವೆ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಈಸಿ. ನಾವು ತೊಗೊಂಡೋಗಿ ರೈಲ್ವೆ ಸ್ಟೇಷನಲ್ಲಿ ಹಾಕಿದ್ರೆ ಏಜೆಂಟ್ಗೆ ಇಡ್ತಾರೆ, ಅವ್ರಿಗೆ KG 14 ರೂಪಾಯಿ ಇದೆ ಡೆಲ್ಲಿಗೆಲ್ಲ. ಇಂಡಿಯಾದಲ್ಲಿ ಕಲರ್ ಕ್ಯಾಪ್ಸಿಕಮ್ ಮಾರ್ಕೆಟ್ ರೇಟ್ನ ನಿರ್ಧಾರ ಮಾಡೋದೇ ಡೆಲ್ಲಿ ಮಾರ್ಕೆಟ್, ಅಜಾದ್ಪುರ್ ಮಾರ್ಕೆಟ್. ರೈತರಿಗೆ ಹೇಳೋದು ಒಂದೇನೆಂದರೆ, ನಮಗೆ 100 ರೂಪಾಯಿ ಮೇಲೆ ಹೋದ್ರೆ ವರ್ಕೌಟ್ ಆಗೋದು. ಕಲ್ಲರು ಕಲ್ಲರ್ಗೆ ಬಿಟ್ಟಾಗ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ, ಮೇಲೆ ಎಲ್ಲ ಹೂವೆಲ್ಲ ಡ್ರಾಪ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಇಳುವರಿ ನಮ್ಗೆ ಕಡಿಮೆ ಆಗೇ ಆಗುತ್ತೆ. ಮಾರ್ಕೆಟಲ್ಲಿ ಹೈಯೆಸ್ಟ್ ಗ್ರೀನೇ ಹೋಗೋದಲ್ವ, 90% ಕೋಲಾರಿಂದನೇ ಸಪ್ಲೈ ಆಗುತ್ತೆ. ಕಲ್ಕತ್ತಾ ಗ್ರೀನ್ ಅಂತೂ ನಮ್ಮ ಕೋಲಾರಿಂದನೇ, ಈಗಂತೂ ಎಲ್ಲ ಸಪ್ಲೈ ಆಗೋದು ಕೋಲಾರಿಂದನೇ ಗ್ರೀನ್. 2024 ಏನಿದೆಯೋ, ನಾನು ಫೀಲ್ಡ್ ಓಡಾಡೋದಂಗೆ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಈ ಸರಿ ಕ್ಯಾಪ್ಸಿಕಮ್ ಸೋಯಿಂಗ್ ಆಗಿದ್ದು. ಈ ಸರಿ ಏನು ಒಂದು 6-7 ಸಾವಿರ ಎಕರೆ ದಾಟಿದೆ ಕೋಲಾರಲ್ಲಿ ಕ್ಯಾಪ್ಸಿಕಮ್ ಮಾಡಿರೋದು. ಆದ್ರೂ ರೇಟ್ ಇದೆ, ಯಾಕಂದರೆ ಆಲ್ಮೋಸ್ಟ್ ಆಲ್ 90% ರೈತರು ಕಿತ್ಬಿಟ್ಟಿದ್ದಾರೆ ಗಿಡನ, ಯಾರು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇವಾಗ ಟ್ರಿಪ್ಸ್ ಬರೋವರೆಗೂ ಔಷಧಿ ಹೊಡೆಯಲ್ಲ, ಟ್ರಿಪ್ಸ್ ಬರಲಿ ಅಂದೇ ಆಗಲ್ಲ. 3-4 ದಿವಸಕ್ಕೆ ಒಂದೊಂದು ಸ್ಪ್ರೇ ಕೊಟ್ಕೊಂಡು ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಆಲ್ ಮೇಂಟೈನ್ ಮಾಡ್ಕೋಬಹುದು. ನಾನು ಆಲ್ಮೋಸ್ಟ್ ಆಲ್ 10 ದಿವಸಕ್ಕೆ ಕಿಳ್ತಾ ಇರೋದು, ಆಗಲೇ ಒಂದು 5 ಪಿಕಿಂಗ್ ಆಯ್ತು ನಮ್ದು. ಟ್ರಿಪ್ಸು ಈಗ ಈ ತೋಟದಲ್ಲಿ ಜೀರೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು ನಾವು. ಬೆಳಿಗ್ಗೆ ಸಾಯಂಕಾಲ 1-2 ಸರಿ ತೋಟ ನೋಡಬೇಕು. ಏನಾದರೂ ಗಿಡ ಕಟ್ಸೋಕ್ಕೆ ಏನೋ ಲೇಬರ್ ಬಂದು ಹೋಗಿದ್ದಾರೆ ಅಂದರೆ, ನಾವು ಅವತ್ತು ಈವ್ನಿಂಗೆ ಸ್ಪ್ರೇ ಕೊಟ್ಬಿಡ್ಬೇಕು. 2 ಡೇಸ್ ಬಿಟ್ಕೊಂಡು ಕಿತ್ತರೆ ಒಂದು 3-3.5 ಟನ್ ಬರುತ್ತೆ, 200 KG ಬಿ ಗ್ರೇಡ್ ಬರುತ್ತೆ. ಅಂದರೆ ಟ್ರಿಪ್ಸ್ ಅದು ಇದು ಮಾಡಿರೋದೊಂದು, ಇನ್ಮೇಲೆ ಆಲ್ಮೋಸ್ಟ್ ಆಲ್ 3 ಟನ್ ಮೇಲೆ ಒಳ್ಳೆ ಕಾಯಿನೇ ಬರ್ತದೆ. ಈಗ ನಾವು ಬಿಟ್ಬಿಟ್ಟಿದ್ದೇವೆ ಅಂದರೆ ಇನ್ನು 10-12 ದಿವಸಕ್ಕೆ ಕಲರ್ ಬಂದುಬಿಡುತ್ತೆ. ಎಲ್ಲ ವಾರಕ್ಕೆ ಒಂದ್ಸರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಬಿಸಿ ಜಾಸ್ತಿ ಅನ್ನಿಸಿದಾಗ ನಮಗೆ ಕಾಲುವೆಗೆಲ್ಲ ನೀರು ಕೊಡ್ತಾಯಿದ್ವಿ ನಾವು, ಯಾಕಂದರೆ March 20 ಹೆವಿ ಟೆಂಪ್ರೇಚರ್ ಇತ್ತು ಏಪ್ರಿಲು ಮೇಲೆ. ಕಾಲುವೆಗೆ ನೀರು ಕೊಟ್ಟಿದ್ದರಿಂದ ತೋಟ 100% ಇಸರ್ ಸಕ್ಸಸ್ ಆಗಿದೆ ನಮ್ಮದು. ನೆಕ್ಸ್ಟ್ ಇಯರಿಂದ ಇನ್ನೊಂದು ಐಡಿಯಾ ಇದೆ, ವೀಡ್ ಮ್ಯಾಟ್ ಹಾಕೋಣ ಅಂತ. ಖಂಡಿತ ಹಾಕಬೇಕು, ಇದು ನೋಡ್ಕೊತಾ ಇರ್ಬೇಕು ಟೆಂಪ್ರೇಚರ್ ನಾವು. ಸೊ ಇದೆಲ್ಲ ಕಾಯಿ ಸೆಟ್ಟಿಂಗ್ ಎಲ್ಲ ಯಾವ ಥರ ಆಗುತ್ತೆ ಸರ್? ಈಗ ಸ್ಟಾರ್ಟಿಂಗು 60 ಡೇಸಿಂದ ಕ್ರಾಪ್ ಸ್ಟಾರ್ಟ್ ಆದಾಗ. ಹೌದು, ಸ್ಟಾರ್ಟ್ ಆಗಿದೆ ಅಂದರೆ ನಿಮಗೆ ಆಲ್ಮೋಸ್ಟ್ ಆಲ್ 25-30 ಡೇಸ್ಗೆ ಪಿಂದಿ ಕಚ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಸೆಟ್ಟಿಂಗ್ ಕೆಳಗಡೆಯಿಂದನೇ ಬರುತ್ತೆ ಇದು, ಕೆಳಗಡೆಯಿಂದ. ಹ್ಞೂ, ಇದು ನಮ್ಮ ಐಡಿಯಾಗಿಂತ ಸ್ವಲ್ಪ ಜಾಸ್ತಿ ಬೆಳೆದಿದೆ. ಆ್ಯಕ್ಚುಲಿ ಇಷ್ಟು ಬೆಳೆ ಬರೋದಾಗಿತ್ತು, ಇನ್ನೂ ಕಡಿಮೆ. ಅದು ಹೋಯಿತು, ಅದು ಸರ್ ಹೋಯ್ತು, ಅದು ಬಚಾಟೆ ಎಲ್ಲೋ ಇದೆಯಲ್ಲ, ಅದು ಕಡಿಮೆ ಬೆಳೆದಿದೆ. ರೆಡ್ ಸ್ವಲ್ಪ ಇದು ಬೆಳೀತದೆ, ಆದರೂ ಇನ್ನೂ ಸ್ವಲ್ಪ ಬೆಳೆಸಬಾರ್ದಾಗಿತ್ತು, ಇನ್ನೂ 1 ಅಡಿಯಷ್ಟು ಕಡಿಮೆ ಇರಬೇಕಾಯ್ತು ಗಿಡ. ಈಗ ಬೇಗ ಬೆಳೆದಷ್ಟು ಅಲ್ಲಿ ಎಸಗೋದ್ಮೇಲೆ ಮತ್ತೆ ಆಪ್ಷನ್ ಇಲ್ವಲ್ಲ, ನಾವು ಗಿಡ ತೆಗಿಬೇಕಾಗ್ತದೆ. ಸರ್, ಈಗ ಇಲ್ಲಿಗೆ ಎಲ್ಲ ಕಟ್ಟಿದ್ದೀರಾ, ನೆಕ್ಸ್ಟ್ ಇದನ್ನು ಮತ್ತೆ? ಹೌದೌದು, ದಾರ ಮತ್ತೆ ಅಲ್ಲಿ ಹಾಕ್ತಾರೆ, ಮೇಲಕ್ಕೂ ಕಟ್ತಾರೆ, ಮತ್ತೆ ಮೇಲೆ ಕಟ್ತಾರೆ, ಲಾಸ್ಟ್ವರೆಗೂ ಕಟ್ತಾನೆ ಇರ್ತಾರೆ. ಮೇಲೆ ಟಾಪ್ ಗೆಳೆದು ಬಿಡ್ತಾರೆ ದಾರ, ಅಲ್ಲಿಗೆ ಎಳೆದು ಕಟ್ತಾರೆ ಮತ್ತೆ ಮೇಲೆ. ಇದು ನಾನು ರೈತರಿಗೆ ಹೇಳೋದು ಏನಂತಂದರೆ, ಬೇಕಾದಷ್ಟು ವೆರೈಟಿ ಇದೆ. ಯಾವುದು ಇದು ರಿಜ್ವಾನ್ ಅವ್ರದ್ದು ಇನ್ಸ್ಪಿರೇಷನ್ ಬಜೆಟ, ಮತ್ತು ಯಾವ ಮಚಿಲಿ ಆಗಿದೆ, ಅದು ಬಿಟ್ಟರೆ ನಮಗೆ HM ಕ್ಲಾಸ್ ಅವ್ರದ್ದು ಆಶೆ ಇದೆ, ಇಂಟ್ರಡ್ಯೂರರ್ ಇದೆ, ಸೆಮಿನೀಸ್ ಇದೆ, ಎಲ್ಲನೂ ಬರ್ತಾ ಇದೆ ಇಳುವರಿ ಚೆನ್ನಾಗಿ. ಬಟ್ಟು ಇದು ಏನಂದರೆ ಈ ಕ್ವಾಲಿಟಿ ಯಾವುದು ಬರೋದಿಲ್ಲ, ಇಷ್ಟು ಗಟ್ಟಿ ಇದು, ಕೀಪಿಂಗ್ ಕ್ವಾಲಿಟಿ ಜಾಸ್ತಿ. ಇದು ನೀವಾಗ ಬಾಕ್ಸಲ್ಲಿ ಹಾಕಿ 3 ದಿವಸ ಡೆಲ್ಲಿ ಕಳಿಸಿ ಕಲ್ಕತ್ತಾ ಕಳಿಸಿ ಕಾಯಿ ಹಾಗೆ ಇರ್ತದೆ, ಏನೂ ಆಗೋದಿಲ್ಲ. ಬಟ್ಟು ಈಗ ಬೇರೆ ವೆರೈಟಿಗಳು ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಅವನ್ನ, ಅವ್ಯಾವನು ಅಷ್ಟು ಲಾಂಗ್ ಕಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಕಲ್ಕತ್ತಾ ಆಗಲಿ ಡೆಲ್ಲಿಗೆ ಆಗಲಿ, ಅಲ್ಲಿ ಹೋಗೋ ಒಳಗಡೆ ಬತ್ತು ಹೋಗ್ಬಿಡ್ತಾರೆ. ಲೋಕಲ್ಗೆ ಆಗುತ್ತೆ ಇದು, ಕಾಯಿ ಚೆನ್ನಾಗಿ ಬರುತ್ತೆ, ಲೋಕಲ್ಗೆ ಆಗುತ್ತೆ, ಲಾಂಗ್ ಹೋಗೋದು ಚಾನ್ಸೇ ಇಲ್ಲ. ಇದು ಮಿನಿಮಮ್ 8-10 ದಿವಸ ಏನೂ ಆಗಲ್ಲ. ಗ್ರೀನ್ ಕಟಿಂಗ್ ಮಾಡಿದ್ರು ಆಗಲಿ, ಕಲರ್ ಕಟಿಂಗ್ ಮಾಡಿದ್ರು ಆಗಲಿ, 10 ದಿವಸ ಆರಾಮಾಗಿ ಟ್ರಾನ್ಸ್ಪೋರ್ಟ್ ಏನೂ ಆಗಲ್ಲ. ಇದು ಒಂದು ಕಾಯಿ ಎಲ್ಲ ಮ್ಯಾಕ್ಸಿಮಮ್ ಎಷ್ಟು ಗ್ರಾಮ್ ಬರುತ್ತೆ ಸರ್? ಸರ್, ಇದು ಆವ್ರೇಜ್ ನಿಮಗೆ 150 ಗ್ರಾಮು 200 ಗ್ರಾಮು. ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ನಾವು 400 ಗ್ರಾಮು 500 ಗ್ರಾಮು ಬಂದಿದೆ ಕಾಯಿ. ನಾನು ಹೋದ ವರ್ಷ ಮಾಡಿದ್ದೆ, ಅದು ಹೊಸ ಸಾಯಿಲ್, ಅದು ಅಲ್ಲಿ 400-450 ಗ್ರಾಮು ಆವ್ರೇಜೇ ನಿಮಗೆ 300-350 ಗ್ರಾಮ್ ಇರ್ತೈತೆ ಕಾಯಿ. ಈಗ ಮಾರ್ಕೆಟಲ್ಲಿ ಆವ್ರೇಜ್ ಎಷ್ಟು ಕೇಳ್ತಾರೆ? ಏನಿಲ್ಲ, ಹಾಗೇನಿಲ್ಲ. ಆದಷ್ಟು ಲಾಂಗ್ ಹೋಗೋರಿಗೆಲ್ಲ ಮೀಡಿಯಂ ಕಟಿಂಗೇ ಬೆಸ್ಟು, ಅಂದರೆ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಜೋಡಣೆ ಮಾಡೋದಕ್ಕೆ ಚೆನ್ನಾಗಿರ್ತದೆ. ಅದೇನು ಸೈಜ್ ಮೇಲೆ ಏನು ರೇಟ್ ಏನಿಲ್ಲ. ಕಾಯಿ ಟ್ರಿಪ್ಸು ಇಲ್ಲದೆ ಇದ್ದರೆ ಮೀಡಿಯಂ ಕಟಿಂಗು ದೊಡ್ಡ ಸೈಜು ಎಲ್ಲ ಒಂದೇ ರೇಟ್ ಹೋಗುತ್ತೆ. ಇದು ಈ ಚಿಕ್ಕದು ದೊಡ್ಡದಂತೇನು ಯಾರು ಏನು ಇದು ಮಾಡಲ್ಲ. ಒಂದು ಮೀಡಿಯಮ್ಮು ಮಿನಿಮಮ್ ಒಂದು 150 ಗ್ರಾಮ್ ಮೇಲೆ ಇದ್ರೆ ಸಾಕು ಕಾಯಿ. ಅಂದರೆ ಮಾರ್ಕೆಟಿಂಗ್ ಎಲ್ಲ ನಿಮ್ಮ ಹತ್ರನೇ ಬಂದು ಕಾಯಿ ತೊಗೊಂಡು ಅವ್ರು ತೊಗೊಂಡು ಹೋಗ್ತಾ ಇದ್ರೆ? ಈಗ ಡಿಮ್ಯಾಂಡ್ ಇದೆ ಅಲ್ವಾ, ಡಿಮ್ಯಾಂಡ್ ಇಲ್ಲದಾಗ ನಾವು ಕೋಲಾರ ಮಾರ್ಕೆಟ್ ಇದೆ ನಮಗೆ, ಚೆನ್ನೈ ಇದೆ, ಮತ್ತು ಬೆಂಗಳೂರು ಮಾರ್ಕೆಟ್ ಇದೆ, ಮತ್ತು ಕಲ್ಲರ್ಗೆ ನಮಗೆ ಡೆಲ್ಲಿ ಬೆಸ್ಟ್ ಮಾರ್ಕೆಟ್. ಇಡೀ ಇವತ್ತು ಇಂಡಿಯಾದಲ್ಲಿ ಕಲರ್ ಕ್ಯಾಪ್ಸಿಕಮ್ ಮಾರ್ಕೆಟ್ ರೇಟ್ನ ನಿರ್ಧಾರ ಮಾಡೋದೇ ಡೆಲ್ಲಿ ಮಾರ್ಕೆಟ್, ಅಜಾದ್ಪುರ್ ಮಾರ್ಕೆಟ್ ಇದೆ ಅಲ್ವಾ, ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ನಮಗೆ, ನಾವು ಅಲ್ಲಿಗೂ ಕಳಿಸ್ಕೊಡ್ತೀವಿ. ಕಡಿಮೆ ಇದ್ದರೆ ಇಲ್ಲೇ ಲೋಕಲಲ್ಲಿ ಬೆಂಗಳೂರಿಗೆ ಅಂತ ಕಳಿಸ್ಬಿಡ್ತೀವಿ. ಸರ್, ನೀವು ಇಲ್ಲಿ ಈಗ ಗ್ರೀನ್ ಎಲ್ಲ ಕಾಯಿ ಕೀಳ್ತಾ ಇದ್ದೀರಾ? ಹೌದು, ಈ ಗ್ರೀನೇ ಪಿಕ್ಕಿಂಗ್ ಮಾಡ್ತಾ ಇದ್ದೀವಿ ಈ ಸರಿ. ಈ ಸರಿ ಸ್ವಲ್ಪ ಮಳೆ ಜಾಸ್ತಿ ಬರ್ಬೋದು ಅನ್ನೋ ಅಂದಾಜಿದೆ. ಕಲರ್ಗೆ ಬಿಟ್ಟಾಗ ಕಾಯಿ ಸ್ವಲ್ಪ ಟಚ್ ಬರೋದು, ಆಂಥ್ರಾಕ್ನೋಸ್ ಬರೋದು,
ಮತ್ತು ಇಳುವರಿನೂ ಕಡಿಮೆ ಆಗುತ್ತೆ. ಆಟೋಮೆಟಿಕ್ಕಾಗಿ ಕಲರ್ಗೆ ಬಿಟ್ಟಾಗ ದುಡ್ಡು ಬರುತ್ತೆ, ರೇಟ್ ಜಾಸ್ತಿ ಹೋಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಕಲರ್ಗೂ ಇದಕ್ಕೂ ಗ್ರೀನ್ಗೂ ರೇಟಿನ ವ್ಯತ್ಯಾಸ ಎಷ್ಟಿರುತ್ತೆ ಸರ್? ಅದು ವೇರಿಯೇಷನ್ ಆಗುತ್ತೆ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಗ್ರೀನ್ ಜಾಸ್ತಿ ಇರುತ್ತೆ, ಕಲರ್ ಕಡಿಮೆ ಇರ್ತದೆ. ಒಂದೊಂದ್ಸರಿ ಕಲ್ಲರು ಗ್ರೀನ್ 40 ರೂಪಾಯಿ ಇರುತ್ತೆ, ಕಲ್ಲರ್ 250 ರೂಪಾಯಿ ಇರುತ್ತೆ. ಅದು ಆ ಥರ. ಇವಾಗ ಒಂದೇ ಸರಿ ಏನೋ ರೇಟ್ ರೈಸ್ ಆಗಿದೆ ಅಂದರೆ ಎಲ್ಲರೂ ಕಲರ್ ಬಿಟ್ಬಿಡ್ತಾರೆ, ಮತ್ತು ಎಲ್ಲರದು ಬರೋ ಒಳಗಡೆ ಏನಾಗುತ್ತೆ ಅಂತಂದರೆ ಕಲ್ಲರ್ ಫುಲ್ ಡೌನ್ ಆಗಿಬಿಡ್ತದೆ. ಮತ್ತು ಕಲ್ಲರ್ ಅಂತೂ ನಾನು ರೈತರಿಗೆ ಹೇಳೋದು ಒಂದೇನೆಂದರೆ, ನಮಗೆ 100 ರೂಪಾಯಿ ಮೇಲೆ ಹೋದ್ರೆ ವರ್ಕೌಟ್ ಆಗೋದು. ಕಲ್ಲರು ಕಲ್ಲರ್ಗೆ ಬಿಟ್ಟಾಗ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ, ಮೇಲೆ ಎಲ್ಲ ಹೂವೆಲ್ಲ ಡ್ರಾಪ್ ಆಗುತ್ತೆ. ಬೆಳಿಬೋದು, ಕಲರ್ ಬೆಳಿಬಾರ್ದು ಅಂತೆಲ್ಲ ಹೇಳ್ತಾ ಇರೋದು. ಆಟೋಮೆಟಿಕ್ಕಾಗಿ ಇಳುವರಿ ನಮಗೆ ಕಡಿಮೆ ಆಗೇ ಆಗುತ್ತೆ. ಗ್ರೀನ್ಗೆ ಬಿಟ್ಟ ಗ್ರೀನ್ ಕಿತ್ಕೊಂಡಾಗ ಇಳುವರಿ ಜಾಸ್ತಿ ಆಗುತ್ತೆ. ಬಟ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಗ್ರೀನೇ ಹೋಗೋದಲ್ವಾ? ಆಲ್ಮೋಸ್ಟ್ ಆಲ್ ನಿಮಗೆ ಇವತ್ತು ಒಂದು 100 ಟನ್ನು ಇವತ್ತು ಕ್ಯಾಪ್ಸಿಕಮ್ ಸೇಲಾಗಿದೆ ಅಂತಂದರೆ, ಆ 100 ಟನ್ನಲ್ಲಿ ಕಲ್ಲರ್ ಅದು ಪಾತ್ರ ಬಂದು ಒಂದು 2-3 ಟನ್ ಅಷ್ಟೇ ಮಾರ್ಕೆಟಲ್ಲಿ. ಅದನ್ನು ಯಾರು ಯೂಸ್ ಮಾಡಲ್ಲ, ಈಚೆ ಮಾಲ್ಗಳು ಅಷ್ಟೇ ಯೂಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಅಷ್ಟು ಬೇಡಿಕೆ ಇಲ್ಲ, ಅಷ್ಟು ಬೇಡಿಕೆ ಇಲ್ಲ ಕರ್ನಾಟಕದಲ್ಲಂತೂ. ಡೆಲ್ಲಿ ಬೇಡಿಕೆ ಇದೆ. ಡೆಲ್ಲಿ ಬೇಡಿಕೆ ಇದ್ರೂ ಅಲ್ಲಿ ಏನು ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಎಲ್ಲ ದಿನಕ್ಕೆಲ್ಲ ಒಂದು 1,000-2,000 ಬಾಕ್ಸ್ ಅಷ್ಟೇ ಡೆಲ್ಲಿ ಬೇಡಿಕೆ. ಯಾವುದು ಕಲ್ಲರ್ದು ಬಂದು ಗ್ರೀನ್ ದನ್ನೇನಿಲ್ಲ, ಇದು 1,000 ಬಾಕ್ಸ್ ಹೋದ್ರೂ ಸೇಲ್ ಆಗೋದು ಪಕ್ಕ. ಬೆಂಗಳೂರಲ್ಲೇ ಲೋಡ್ ಗಟ್ಟಲೆ ಸೇಲ್ ಆಗುತ್ತೆ ಇದು ಗ್ರೀನ್. ಅಂದರೆ ಈ ಟೈಮಲ್ಲಿ ಮಾತ್ರ ಡೆಲ್ಲಿಗೆ ನಾವು ಕಳ್ಸೋಕ್ಕಾಗಿದೆ ಸರ್? ಇಲ್ಲ, ಕಲ್ಲರ್ ವರ್ಷ ಪೂರ್ತಿ ಹೋಗುತ್ತೆ ಡೆಲ್ಲಿಗೆ. ಗ್ರೀನ್ ಏನು ಹೋಗಲ್ಲ. ಗ್ರೀನು ನಮಗೆ ಕಲ್ಕತ್ತಾ ಜಾಸ್ತಿ. ನಮ್ಮದು ಈಗ ಇದು ರಿಜ್ವಾನ್ ವೆರೈಟಿ ಅಲ್ವಾ, ಎಲ್ಲರೂ ಕಲ್ಕತ್ತಾ ಅವರೇ ತೆಗಿತಾರೆ. ಮಳೆ ಬಿದ್ದರೆ ತೆಗಿಯಲ್ಲ ಅವರು. ಮಳೆ ಬಿದ್ದರೆ ಬಾಕ್ಸ್ ಕಿತ್ತಾಗಿದಾಗ ಟಚ್ ಬರುತ್ತೆ, ಎಲ್ಲ ಬಾಕ್ಸಲ್ಲೆಲ್ಲ ನೀರಾಗ್ಬಿಡ್ತದೆ ಕಾಯಿ. ಏನು ಮಳೆ ಬಿದ್ದರೆ, ಮಳೆ ಬಿದ್ದಿಲ್ಲ ಅಂದರೆ ಕಲ್ಕತ್ತಾಗ ಆರಾಮಾಗಿ ಪಾರ್ಸಲ್ ಇದು ನೋಡಿತಾರೆ. ಆ ಭಾಗದಲ್ಲೆಲ್ಲ ಬೆಳೀತದ ಸರ್ ಕ್ಯಾಪ್ಸಿಕಮ್ ಎಲ್ಲ? ಅವರು ಕೆಲವೊಂದು ಮಂತಲ್ಲಿ ಬೆಳೀತಾರೆ, ಕೆಲವೊಂದು ಮಂದಿ ಬೆಳೆಯಲ್ಲ. ಕಲ್ಕತ್ತಾ ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳು ತುಂಬ ಬೇಡಿಕೆ ಇರುತ್ತೆ ಕಲ್ಕತ್ತಾ, ತುಂಬ ಬೇಡಿಕೆ. ಒಂದು ಆ ಕಡೆ ಆ ಟೈಮಲ್ಲಿ ಇಲ್ಲ ಇಲ್ಲ ಇಳುವರಿ ಇರಲ್ಲ, ಬಿಸಿಲಿರುತ್ತಲ್ಲ ಅವ್ರಿಗೆ. ಏಪ್ರಿಲ್ ಮೇ ಎಲ್ಲ ಜಾಸ್ತಿ ಬಿಸಿಲಿರುತ್ತಲ್ವಾ? ಏಪ್ರಿಲ್ ಮೇ ಜೂನು ಎಲ್ಲ ನಮ್ಮ ಕೋಲಾರಿಂದನೇ, ಆಲ್ಮೋಸ್ಟ್ ಅಲ್ಲು 90% ಕೋಲಾರಿಂದನೇ ಸಪ್ಲೈ ಆಗುತ್ತೆ ಇಲ್ಲಿಗೆ. ಕಲ್ಕತ್ತಾ ಗ್ರೀನ್ ಅಂತೂ ನಮ್ಮ ಕೋಲಾರಿಂದನೇ ಈಗಂತೂ ಎಲ್ಲ ಸಪ್ಲೈ ಆಗೋದು ಕೋಲಾರಿಂದನೇ ಗ್ರೀನ್. ತುಂಬ ವ್ಯಾಪಾರಸ್ಥರು ಇದ್ದಾರೆ ತೋಟದ ಹತ್ರ ಬಂದು, ಅವರು ಈ ಕೋಸು ಲಾರಿ ಎಲ್ಲ ಹೋಗ್ತಾ ಇರುತ್ತೆ ಗಡ್ಡೆ ಕೋಸು, ಅದ್ರ ಮೇಲೆ 50 ಬಾಕ್ಸು, 100 ಬಾಕ್ಸು, 200 ಬಾಕ್ಸ್ ಹಾಕ್ತಾರೆ. ಕೆಲವರು ಕ್ಯಾಪ್ಸಿಕಮ್ ಮೇಲೆ ಲೋಡ್ ಮಾಡಿ ಕಳಿಸ್ತಾರೆ, ಕೆಲವರು ಟೊಮೊಟೊ ಲೋಡ್ ಜೊತೆ ಕಳಿಸ್ತಾರೆ. ತುಂಬಾ ಬೇಡಿಕೆ ಇದೆ ಗ್ರೀನ್ಗಂತೂ, ತುಂಬ ಬೇಡಿಕೆ ಇದೆ. ಈಗ ಅವರು ವ್ಯಾಪಾರಸ್ಥರು 50 ರೂಪಾಯಿ ತೆಗೀತಾ ಇದ್ದಾರೆ, 50 ತೆಗೀತಾರೆ. ಇವಾಗ ನಮ್ಮದು ನೆಟ್ ಹೌಸ್ದೆಲ್ಲಾದರೆ, ಪಾಲಿ ಹೌಸ್ದೆಲ್ಲಾದರೆ 60 ರೂಪಾಯಿವರೆಗೂ ತೆಗೀತಾರೆ. ಅದಿನ್ನೂ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತಲ್ವಾ ಪಾಲಿ ಹೌಸ್ದೆಲ್ಲನೂ. ಅವ್ರಿಗೂ ಖರ್ಚು ಒಂದು 15 ರೂಪಾಯಿ ಬರುತ್ತೆ. ಅವರು ಒಂದು ಕೆ ಜಿ ಮೇಲೆ ಒಂದು 15-20 ರೂಪಾಯಿ ಲಾಭ ಸಂಪಾದನೆ ಮಾಡ್ಕೋಬೋದು. ಯಾವಾಗೂ ಲಾಭ ಅವ್ರಿಗೂ ಲಾಸ್ ಆಗುತ್ತೆ, ಬಟ್ಟು ಒಂದು 20 ರೂಪಾಯಿ ಮಾರ್ಜಿನ್ ಇಟ್ಕೊತಾರೆ ಅವರು ಕೆ ಜಿ ಮೇಲೆ. 15-20 ರೂಪಾಯಿ ಮಾರ್ಜಿನ್ ಇಟ್ಕೊಂಡೇ ಮಾರೋದು ಅವರೆಲ್ಲ. ರಿಜ್ವಾನ್ ವೆರೈಟಿ ಇದೊಂದೇ ಹೋಗೋದು. ರಿಜ್ವಾನು ಅಂದರೆ ಇನ್ಸ್ಪಿರೇಷನು, ಬಜೆಟ್ ಆಗಲಿ, ಮಚಲಿ ಆಗಲಿ, ಇದು ಪಾರ್ಸಲ್ಗೆ ತುಂಬ ಚೆನ್ನಾಗಿರುತ್ತೆ. ಯಾವ ಸ್ಟೇಟ್ಗೆ ಬೇಕೋ ಕಳಿಸ್ಬೋದು. ನಮ್ಮ ರೈತರಿಗೆ ಹೆಚ್ಚಿಗೆ ಗೊತ್ತಿಲ್ಲ, ರೈಲ್ವೆ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಈಸಿ. ಬಟ್ ಕಾಂಟ್ಯಾಕ್ಟ್ ಇಟ್ಕೋಬೇಕು ಎಲ್ಲರೂ. ರೈಲ್ವೆ ಮೂಲಕ ನಾವು ತೊಗೊಂಡೋಗಿ ರೈಲ್ವೆ ಸ್ಟೇಷನಲ್ಲಿ ಹಾಕಿದ್ರೆ ಏಜೆಂಟ್ಗೆ ಇಡ್ತಾರೆ. ಅವ್ರಿಗೆ ಕೆ ಜಿಗೆ 14 ರೂಪಾಯಿ ಇದೆ ಡೆಲ್ಲಿಗೆಲ್ಲನು. ಅವ್ರಿಗೆ ಕೊಟ್ಬಿಟ್ಟು ಇಂಥ ಊರ್ಗೆ ಅಂತ ಹೇಳಿದರೆ ಅವ್ರು ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊತಾರೆ ಅದನ್ನು. ಅವ್ರಿಗೆ ಬಿಲ್ ಕಳಿಸ್ತಾರೆ, ಕಲೆಕ್ಟ್ ಮಾಡ್ಕೊತಾರೆ. ನಾವು ಕಳಿಸ್ತೀವಿ, ತುಂಬ ಈಸಿ, ಸೇಫ್ ತುಂಬ ಸೇಫು, ಕಳಿಸ್ಬೋದು, ಆರಾಮಾಗಿ ಕಳಿಸ್ಬೋದು. ಬಟ್ ಡೆಲ್ಲಿ ಗ್ರೀನ್ ಬೇಡಿಕೆ ಏನಿರಲ್ಲ. ಅವ್ರಿಗೆ ಹಿಮಾಚಲ್ದು ಬರುತ್ತೆ, ಹಿಮಾಚಲ್ ಪ್ರದೇಶ ಇದೆ ಅಲ್ವಾ, ಅಲ್ಲಿ ಕ್ಯಾಪ್ಸಿಕಮ್ಮು, ಸಿಮ್ಳಾ ಮಿರ್ಚಿ ಅಂತಾರೆ ಇದನ್ನು. ಅವರು ಜಾಸ್ತಿ ಕಳಿಸ್ತಾರೆ, ಅಲ್ಲೆಲ್ಲ ಜಾಸ್ತಿ ಬೆಳೀತಾರೆ. ಅಲ್ಲಿಂದ ಆಲ್ಮೋಸ್ಟ್ ಆಲು ಗ್ರೀನ್ದು ಕಡಿಮೆನೆ ಹೋಗೋದು, ನಮ್ಮದು ಹೋಗಲ್ಲ ಡೆಲ್ಲಿಗೆ. ಕಲರ್ ಅಂತೂ ಪಕ್ಕ ಹೋಗುತ್ತೆ, ಇಲ್ಲಿಂದನೇ ಹೋಗೋದು ಜಾಸ್ತಿ ಕಲರ್ ಕ್ಯಾಪ್ಸಿಕಮ್. ಎಷ್ಟು ದಿನಕ್ಕೆ ಒಂದ್ಸಲ ಕಾಯಿ ಕೇಳ್ತೀವ ಸರ್? ಇದು 8 ದಿವಸಕ್ಕೆ, ನಾನು ಆಲ್ಮೋಸ್ಟ್ ಆಲ್ 10 ದಿವಸಕ್ಕೆ ಕೇಳ್ತಾ ಇರೋದು. 10 ಡೇಸ್ ಒನ್ಸ್ ಕೇಳ್ತಾ ಇದ್ದೀವಿ. 10 ಡೇಸ್ ಒನ್ಸ್ ಬರ್ತಾ ಇದೆ. ಈಗಾಗಲೇ ಒಂದು 5 ಪಿಕ್ಕಿಂಗ್ ಆಯ್ತು ನಮ್ದು. ಇದು 10 ದಿವಸಕ್ಕೆ ಬಂದರೆ ಗಿಡ ಸ್ವಲ್ಪ ಕಾಯಿ ಟೈಟ್ ಬಂದು ಗ್ರೀನಿಶ್ ಬಂದು ವೆಯ್ಟ್ ಬರ್ತದೆ. ಬೇಗ ಬೇಗ ಕೀಳ್ತಾ ಇದ್ರೆ ವೆಯ್ಟ್ ಬರೋಲ್ಲ ನಮಗೆ, ಸ್ವಲ್ಪ ವೆಯ್ಟ್ ಎಳಸಿರ್ತದೆ, ವೆಯ್ಟ್ ಬರೋಲ್ಲ ನಮಗೆ. 10 ದಿವಸ ಒಂದ್ಸಲ ಕ್ಯಾಪ್ಸಿಕಮ್ ಕೀಳೋದು ಬೆಸ್ಟು. ಅದು ಇದ್ರ ರಿಜ್ವಾನಲ್ಲಿ ಕೆಲವು ವೆರೈಟಿಗಳು ವಾರಕ್ಕೆ ಕಿತ್ಕೋಬೋದು. ಸರ್, ಇದು ಫ್ಲವರ್ ಎಲ್ಲದರಲ್ಲೂ ಕಾಯಿ ಬರುತ್ತೆ ಅಥವಾ ಡ್ರಾಪ್ ಆಗುತ್ತೆ ಸರ್? ಬರುತ್ತೆ, ಎಲ್ಲದರಲ್ಲೂ ಫ್ಲವರ್ ಬರುತ್ತೆ, ಡ್ರಾಪ್ ಆಗುತ್ತೆ. ಜಾಸ್ತಿನೇ ಡ್ರಾಪ್ ಆಗುತ್ತೆ, ಫ್ಲವರು ಡ್ರಾಪ್ ಆಗುತ್ತೆ, ಪಿಂದೇನು ಡ್ರಾಪ್ ಆಗುತ್ತೆ. ಅದಕ್ಕೆ ನಾವು ಬೋರಾನ್ ಎಲ್ಲ ಸ್ಪ್ರೇ ಮಾಡ್ತೀವಿ, ಹೂವು ಡ್ರಾಪ್ ಆಗದಿರಾ. ಬೋರಾನ್ ಸ್ಪ್ರೇ ಮಾಡ್ತೀವಿ, ಬೋರಾನ್ನ ಡ್ರಿಪ್ಪಲ್ಲಿ ಕೊಡ್ತೀವಿ. ನಾವು ಸರ್ವಸಾಮಾನ್ಯವಾಗಿ ಬೋರೋ ಅಗ್ರಿ ಪ್ಲಸ್ ಅಂತ ಹೊಲ ಗ್ರೋಥ್ ಬೆಳೆಸ್ತೀವಿ, ಹೂ ಡ್ರಾಪು ಆಗುತ್ತೆ. ಮತ್ತು ಕೆಳಗಡೆ ಕ್ರಾಪ್ ಸೆಟ್ಟಿಂಗ್ ಆದಾಗ ಮೇಲೆ ಆಟೋಮೆಟಿಕ್ಕಾಗಿ ಹೂ ಡ್ರಾಪ್ ಆಗುತ್ತೆ. ಅಂದರೆ ಅದು ಕೀಳೋವರೆಗೂ, ಅದು ಕಿತ್ತಿದ್ದಾದಮೇಲೆ ಮೇಲೆ ಮತ್ತೆ ಚೆನ್ನಾಗಿ ಹಿಡಿತದೆ. ಕಾಣಿಸ್ತಾ ಇಲ್ಲಿ ಹೂ ಆಡ್ತಾ ಇರೋದು. ಹ್ಞೂ,
ಇದು ಟ್ರಿಪ್ಸೇ ಮೇನ್ ಮೇಜರ್. ಈಗ ನೆಟ್ ಹೌಸ್ ನೀವು ಮಾಡಿದಿರಲ್ಲ, ಅದು ಕೂಡ ಅದು ಅಲ್ಲಿ ಇಲ್ಲಿಂದ ಬಂದೇ ಬರುತ್ತೆ. ಈಗ ನಾವೆಲ್ಲ ಅಲ್ಲೆಲ್ಲ ಓಡಾಡಿ ಬರ್ತೀವಿ, ಯಾವುದೋ ಒಂದು ಗಿಡ ಟಿಚ್ ಆಗಿರ್ತದೆ, ಅದರಲ್ಲಿರೋದು ಒಂದೋ ಎರಡು ಮೆತ್ಕೊಂಡಿದೆ ಅಂದರೆ ನಾವು ಓಡಾಡಿದಾಗ ಇಲ್ಲಿ ಮೆತ್ಕೊಳ್ಳುತ್ತೆ, ಅದು ಇಲ್ಲಿ ಮಲ್ಟಿಪಲ್ ಆಗ್ಬಿಡುತ್ತೆ, ಆಟೋಮೆಟಿಕಾಗಿ ತುಂಬ ಫಾಸ್ಟಾಗಿ ಮಲ್ಟಿಪಲ್ ಆಗುತ್ತೆ. ಅದೊಂದು ಮೇಜದು ಇದು. ಹೌದೌದು, ಮೇಯ್ನ್ ಟ್ರಿಪ್ಸೇ ಇದ್ರದ್ದು. ಅದರಲ್ಲಿ ಸುಮಾರು ವೆರೈಟೀಸ್ ಇದೆ, ಎಲ್ಲ ಥರ ಟ್ರಿಪ್ಸು ಬಾಧಿಸ್ತದೆ ಜಾಸ್ತಿ ಇದನ್ನು. ಮತ್ತು ರೆಡ್ ಮೈಟ್ಸ್ ಬಿಡುತ್ತೆ, ಕೆಂಪೇನು ಅಂತ, ಅದು ಕಂಟ್ರೋಲ್ ಮಾಡ್ಕೋಬೋದು. ರೆಡ್ ಮೈಟ್ಸ್ ಬಿದ್ದಾಗ ಸಿಮೋಡಿಯಸ್ ಒಂದು ಸ್ಪ್ರೇ ಕೊಟ್ಬಿಟ್ರೆ ಆಟೋಮೆಟಿಕಾಗಿ ಒಂದೆರಡು ಸ್ಪ್ರೇಲಿ ಕಂಟ್ರೋಲ್ ಬರ್ತದೆ ರೆಡ್ ಮೈಟ್ಸ್. ಮತ್ತು ಬೂದಿ ರೋಗ ಮೇಯ್ನ್ ಬರೋದು ಇದಕ್ಕೆ ಬೂದಿ ರೋಗ, ಮತ್ತು ರೆಡ್ ಮೈಟ್ಸ್ ಬಿಡುತ್ತೆ, ಮತ್ತು ಟ್ರಿಪ್ಸ್ ಬಿಡುತ್ತೆ. ಟ್ರಿಪ್ಸು ಆ ಮೂರೇ ಮೇಯ್ನು. ಮತ್ತು ಡೈ ಬ್ಯಾಕ್ ಆಗುತ್ತೆ, ತೇವ ಜಾಸ್ತಿ ಆಗಿ ನೀರು ಜಾಸ್ತಿ ಕೊಟ್ಬಿಟ್ರೆ ಗಿಡ ಸಾಯೋದೆಲ್ಲ ಆಗುತ್ತೆ. ಅದು ರಿಜ್ವಾನಲ್ಲಿ ಕಡಿಮೆ ಇದೆ, ಬೇರೆ ವೆರೈಟೀಸ್ ಇದೆ ಕೆಲವು, ಅದರಲ್ಲಿ ತುಂಬಾ ಸಾಯ್ತದೆ. ಇದರಲ್ಲಿ ತುಂಬ ರೇರು, ಆ ಥರ ಏನು ಇದುವರೆಗೂ ಒಂದೂ ಏನು ಸಮಸ್ಯೆ ಬರಲಿಲ್ಲ ಇದರಲ್ಲಿ. ಸರ್, ಈಗ ಎಷ್ಟೋದಾಯಿತು ಸಬ್ಸಿಡಿ ತೊಗೊಂಡು ಪಾಲಿಯೋಸ್ ನಿರ್ಮಾಣ ಮಾಡಿಕೊಂಡು ಕ್ಯಾಪ್ಸಿಕಮ್ ಬೆಳೀತಿದ್ರು, ಅದೇ ಒಂದು ಎರಡು ಮೂರು ಕ್ರಾಪ್ ಅಲ್ಲಿ ಅವ್ರಿಗೆ ಅದಾದ್ಮೇಲೆ ಫೇಲ್ಯೂರ್ ಆಗ್ತಿದೆ. ನೆಟ್ ಹೌಸ್ ಮಾಡಿಕೊಂಡು ಮಾಡ್ಬೋದಾ ಸರ್? ಖಂಡಿತ ಮಾಡ್ಬೋದು, ಖಂಡಿತ ನೆಟ್ ಹೌಸಲ್ಲಿ ಮಾಡೋದ್ರಿಂದ ರೈತರಿಗೆ ನನ್ನ ಲೆಕ್ಕದಲ್ಲಿ ಟೆನ್ಷನ್ ಕಡಿಮೆ. ಆ ಪಾಲಿ ಹೌಸ್ಗೆ 40 ಲಕ್ಷ ಇನ್ವೆಸ್ಟ್ಮೆಂಟು, ಹಾಂ 40 ಲಕ್ಷ ಇನ್ವೆಸ್ಟ್ಮೆಂಟು, ಅದರದ್ದು ನಾವು ಆ ಇನ್ವೆಸ್ಟ್ಮೆಂಟ್ ಎತ್ಕೊಳ್ಳೋದೇ ತುಂಬ ಕಷ್ಟ ಆಗ್ಬಿಡ್ತದೆ. ಅದರಿಂದ ನೆಟ್ ಹೌಸ್ ಮಾಡಿ ಆರಾಮಾಗಿ ಬೆಳಿಬೋದು, ಪಾಲಿ ಹೌಸು ಮಾಡ್ಬೋದು. ಪಾಲಿ ಹೌಸಲ್ಲಿ ಒಂದು 3 ವರ್ಷ ಆದಮೇಲೆ ಸಾಯಿಲ್ ಚೇಂಜ್ ಮಾಡಬೇಕು, ಮಣ್ಣು ಸ್ವಲ್ಪ ಒಂದು 1/2 ಅಡಿ 1/2 ಅಡಿಯಷ್ಟು ಬೇರೆ ಮಣ್ಣು, ಹೊಸ ಮಣ್ಣು ತಂದು ಹಾಕಿದರೆ ಮತ್ತೆ ನಾವು ಬೆಳಿಬೋದು. ಒಟ್ಟು ಪಾಲಿ ಹೌಸು ನನಗೆ ಗೊತ್ತಿದ್ದಂಗೆ ಇಳುವರಿ ಕಡಿಮೆ ಇದೆ. ಇದು ಹೋಲಿಕೆ ಮಾಡಿದರೆ ನೆಟ್ಟಿಗೆ ಪಾಲಿ ಹೌಸಲ್ಲಿ ಇಳುವರಿ ಕಡಿಮೆ ಇದೆ. ಬಟ್ ಮಳೆ ಬಂದರೆ ಪಾಲಿ ಹೌಸ್ ಸೇಫು. ಪಾಲಿ ಹೌಸು ಅದು ಫುಲ್ ಸೇಫ್ ಅಲ್ವಾ? ಆರ್ಥಿಕವಾಗಿ ಅದರಲ್ಲಿ ಸ್ವಲ್ಪ ಇಳುವರಿಯಲ್ಲಿ ಅಥವಾ ಏನಾದರೂ ರೋಗ ಬಂದು ಇದಾದರೆ ತುಂಬ ನಷ್ಟ ಆಗುತ್ತೆ. ಹೌದೌದು, ತುಂಬ ನಷ್ಟ ಆಗುತ್ತೆ. ಇದರಲ್ಲಿ ಒಂದು ಮಟ್ಟಕ್ಕೆ ತಡ್ಕೋಬೋದು. ಹಾಂ, ಖಂಡಿತ ತಡ್ಕೋಬೋದು. ಇದರಲ್ಲಿ ಏನಂದರೆ ನಾವು 1 ವರ್ಷ ಮೆಸ್ ಇರುತ್ತೆ, ಈ ಮೆಸ್ 3-4 ವರ್ಷ ಆರಾಮಾಗಿ ಬರ್ತದೆ, ಏನು ಸಮಸ್ಯೆ ಆಗಲ್ಲ. ಆರಾಮಾಗಿ ನೆಟ್ ಹೌಸ್ ಮಾಡೋದೇ ಬೆಸ್ಟ್ ರೈತರು. ನಾವು ಯಾಕಂದರೆ ಅನುಭವ ಇದೆ ನನಗೆ, ಪಾಲಿ ಹೌಸಲ್ಲಿ ಬೆಳೆದಿದ್ದೀವಿ, ನಮಗೆ ನೆಟ್ ಹೌಸೇ ಬೆಸ್ಟ್ ಅನ್ನಿಸ್ತು. ಅದಕ್ಕೆ ಈಗ ಪಾಲಿ ಹೌಸಲ್ಲಿ ಬೆಳೀತಾ ಇಲ್ಲ, ನೆಟ್ಟಲ್ಲೇ ಜಯ ಎಲ್ಲ ಬೆಳಿ, ಕಂಟಿನ್ಯೂಸ್ ಬೆಳೀತಾ ಇದ್ದೀವಿ. ಮತ್ತು ರೈತರಿಗೆ ಏನು ಹೇಳಿದೆ ಅಂದರೆ, ಇದನ್ನು ಲೇಬರ್ ಬೇಕಾಗಿಲ್ಲ, ಒಂದು ಗಂಡ ಹೆಂಡತಿ ಇಬ್ಬರಿದ್ರೇನು ಒಂದು 1/2 ಎಕರೆ ಇದನ್ನು ಕ್ಯಾಪ್ಸಿಕಮ್ ಏನಾದರೂ ಹಾಕ್ಕೊಂಬಿಟ್ರೆ ಖಂಡಿತ ಅವರಿಬ್ಬರೇ ಮೇಂಟೈನ್ ಮಾಡ್ಬೋದು. ಅದನ್ನು 1/2 ಎಕರೆ ಜಾಸ್ತಿ ಹಾಕಿದ್ರೆ ಆಗಲ್ಲ, 1/2 ಎಕರೆ ಮೇಂಟೈನ್ ಮಾಡಿಕೊಂಡು ಇಬ್ಬರಿದ್ರೆ ಸಾಕು. ಲಾಸ್ಟ್ವರೆಗೂ ಕಾಯಿ ಕೀಳೋಕೆ ಯಾರಾದರೂ ಸಪೋರ್ಟ್ ಒಂದು 2 ತೊಗೋಬೇಕಷ್ಟೇ, ಅದು ಬಿಟ್ಟರೆ ಗಿಡ ಕಟ್ಟೋದಾಗಲಿ ಬೇರೆ ಏನು ಬೇಕೋ ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ಕೋಬೋದು. ಇದನ್ನು ಔಷಧಿ ಹೊಡೆಯೋದ್ರಿಂದ ಎಲ್ಲನೂ ಅವರೇ ಮೇಂಟೈನ್ ಮಾಡ್ಕೋಬೋದು, ಲೇಬರ್ ಅವಶ್ಯಕತೆಯೇ ಇರೋದಿಲ್ಲ 1/2 ಎಕರೆ ಆದರೆ. ಜಾಸ್ತಿ ಆದರೆ ಲೇಬರ್ ತೊಗೋಬೇಕಾಗುತ್ತೆ. ಸೊ ಕ್ಯಾಪ್ಸಿಕಮ್ಗೆ ಮುಂದೆ ಇಷ್ಟೇ ಬೇಡಿಕೆ ಇರುತ್ತಾ, ಈಗ ಬೇರೆ ಬೆಳೆಗಳ ಥರ ನಷ್ಟ ಆಗೋ ಸಾಧ್ಯತೆಗಳು ಹೆಚ್ಚಿದೆಯಾ? ಈ ಸರಿ ನಮ್ಮ ಕೋಲಾರಲ್ಲಿ 2024 ಏನಿದೆಯೋ, ನಾನು ಫೀಲ್ಡ್ ಓಡಾಡೋದಂಗೆ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಈ ಸರಿ ಕ್ಯಾಪ್ಸಿಕಮ್ ಸೋಯಿಂಗ್ ಆಗಿದ್ದು. ಆದರೂ ರೇಟ್ ಇದೆ, ಯಾಕಂದರೆ ತುಂಬ ರೈತರು ಫೈಲ್ಯೂರ್ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ 90% ರೈತರು ಕಿತ್ಬಿಟ್ಟಿದ್ದಾರೆ, ಗಿಡನ ಯಾರೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ತುಂಬ ಏರಿಯಾ ಫೀಲ್ಡ್ ಓಡಾಡ್ತೀನಿ, ಒಂದು ಇಲ್ಲೆಲ್ಲ ಆರಾಮಾಗಿ 1,000-2,000 ಎಕರೆ ಹಾಕ್ತಿದ್ರು. ಈ ಸರಿ ಏನು ಒಂದು 6,000-7,000 ಎಕರೆ ದಾಟಿದೆ ಕೋಲಾರಲ್ಲಿ ಕ್ಯಾಪ್ಸಿಕಮ್ ಮಾಡಿರೋದು. ಆದ್ರೂ ರೇಟ್ ಇದೆ, ಯಾಕಂದರೆ ಯಾರಿಂದನೂ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಗಿಡನ. ಅದರಿಂದ ರೈತರು ಸ್ವಲ್ಪ 2 ಎಕರೆ ಮಾಡೋ ಜಾಗದಲ್ಲಿ 1 ಎಕರೆ, 1 ಎಕರೆ ಜಾಗ ಮಾಡೋ ಜಾಗದಲ್ಲಿ 1/2 ಎಕರೆ ಮಾಡಿಕೊಂಡು ಚೆನ್ನಾಗಿ ಔಷಧಿಗೆ ಕಂಪಲ್ಸರಿ, ಇವಾಗ ಟ್ರಿಪ್ಸ್ ಬರೋವರೆಗೂ ಔಷಧಿ ಹೊಡೆಯಲ್ಲ, ಟ್ರಿಪ್ಸ್ ಬರಲಿ ಅಂದೇ ಆಗಲ್ಲ. ಅದರಿಂದ ಕಂಟಿನ್ಯೂಸ್ 4 ದಿವಸ ಬಿಟ್ಟು 3-4 ದಿವಸಕ್ಕೆ ಒಂದೊಂದು ಸ್ಪ್ರೇ ಕೊಟ್ಕೊಂಡು ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಆಲ್ ಮೇಂಟೈನ್ ಮಾಡ್ಕೋಬೋದು. ಅಷ್ಟು ಮೇಂಟೈನ್ ಮಾಡಿಕೊಂಡು ಟ್ರಿಪ್ಸ್ ಬಂದೇ ಬರುತ್ತೆ, ನಾವು ಕಂಟ್ರೋಲಲ್ಲಿ ಇಡ್ಬೋದು ಟ್ರಿಪ್ಸ್ನ. ಟ್ರಿಪ್ಸು ಈಗ ಈ ತೋಟದಲ್ಲಿ ಜೀರೋ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು ನಾವು, ಜೀರೋ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಅಂದರೆ ತುಂಬ ಮುತುವರ್ಜಿ ವಹಿಸ್ಕೊಂಡು ಪ್ರತಿದಿನ ತೋಟಕ್ಕೆ ಬಂದು ಗಮನ ಹರಿಸೋದು ಖಂಡಿತ ಸಕ್ಸಸ್. ಖಂಡಿತ ಸಕ್ಸಸ್ ಆಗುತ್ತೆ. ಬೆಳಿಗ್ಗೆ ಸಾಯಂಕಾಲ ಒಂದು ಸರಿ 2 ಸರಿ ತೋಟ ನೋಡಬೇಕು, ಮತ್ತು ಹೂವಲ್ಲಿ ಎಲೆ ಹಿಂದುಗಡೆ ಎಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಅಲ್ಲಿ ಗೇಟ್ ಓಪನ್ ಮಾಡೋದು, ಗಾಳಿ ಒಳಗೆ ಬಿಡೋದೆಲ್ಲ ಮಾಡಬಾರ್ದು. ಮತ್ತು ಏನಾದರೂ ಗಿಡ ಕಟ್ಸೋಕ್ಕೆ ಏನೋ ಲೇಬರ್ ಬಂದು ಹೋಗಿದ್ದಾರೆಂದರೆ ನಾವು ಅವತ್ತು ಈವ್ನಿಂಗೇ ಸ್ಪ್ರೇ ಕೊಟ್ಬಿಡ್ಬೇಕು, ಯಾಕಂದರೆ ಜಾಸ್ತಿ ಜನ ಬರ್ತಾರಲ್ಲ, 10-15 ಜನ ಗಿಡ ಕಟ್ಟಕ್ಕೆ ಬಂದಾಗ ಅವರು ಟ್ರಿಪ್ಸು ಅದು ಇದು ಗಾಳಿಗೆ ಅವ್ರ ಮೈ ಮೇಲೆ ಕೂತಿರೋದೆಲ್ಲ ಬಂದು ಇಲ್ಲಿ ಗಿಡಕ್ಕೂ ಮೆತ್ಕೊಂಡಿರ್ತದೆ. 100% ಹಾಗೆ ಆಗುತ್ತೆ ಇದು. ಆದ್ದರಿಂದ ಲೇಬರ್ ನಾವು ಬಂದು ಗಿಡ ಕಟ್ಟಿ ಕೆಲಸ ಮಾಡಿದ ದಿವಸ ಸ್ಪ್ರೇ ಮಾಡಬೇಕು, ಹೆಚ್ಚಿಗೆ ಇದರಲ್ಲಿ ಗೇಟ್ ಎಲ್ಲ ಓಪನ್ ಮಾಡಬಾರ್ದು ಇದಕ್ಕೆ. ಅಂದರೆ ಈ ಥರ ನೆಟ್ ಹೌಸ್ ಮಾಡೋದ್ರಿಂದ ಗ್ರೀನ್ ಬೆಳ್ಕೊಂಡ್ರೆ ತುಂಬ. ಹೌದೌದು, ಗ್ರೀನು ಕಲರ್ಗೂ ಬಿಡ್ಬೋದು, ಮಳೆ ಇಲ್ಲ ಅಂದರೆ ಕಲರು ಚೆನ್ನಾಗಿ ಬರುತ್ತೆ ಇದರಲ್ಲಿ. ರಿಜ್ವಾನ್ ಇನ್ಸ್ಪಿರೇಷನ್ ಬಚ್ಚಟ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ.
100% ಬಿಡ್ಬೋದು. ಈಗ ಕೀಳ್ಬೇಕೀಗ ಇನ್ನೊಂದು 2 ಡೇಸ್ ಬಿಟ್ಕೊಂಡು ಕಿತ್ತರೆ ಒಂದು 3-3.5 ಟನ್ ಬರುತ್ತೆ ಇದರಲ್ಲಿ. 3.5 ಟನ್ 100% ಬರುತ್ತೆ. 3.5 ಟನ್ನು 3.5 ಟನ್ನಲ್ಲಿ ಒಂದು 200 ಕೆಜಿ ಅಷ್ಟು ಬಿ ಗ್ರೇಡ್ ಬರುತ್ತೆ. ಅಂದರೆ ಟ್ರಿಪ್ಸ್ ಅದು ಇದು ಮಾಡಿರೋದೊಂದು ಇನ್ಮೇಲೆ ಆಲ್ಮೋಸ್ಟ್ ಆಲ್ 3 ಟನ್ ಮೇಲೆ ಒಳ್ಳೆ ಕಾಯಿನೇ ಬರ್ತದೆ. ಈಗ ನಾವು ಬಿಟ್ಬಿಟ್ಟಿದ್ದೇವೆ ಅಂದರೆ ಇನ್ನು 10-12 ದಿವಸಕ್ಕೆ ಕಲರ್ ಬಂದ್ಬಿಡುತ್ತೆ ಎಲ್ಲ. ಈಗ ಏನು ಫುಲ್ ಗ್ರೀನಿಶ್ ಬಂದು ಟೈಟ್ ಆಗಿದೆ ಅಲ್ವಾ, ಇವೆಲ್ಲನೂ ಇನ್ನು ಆರಾಮಾಗಿ ಒಂದು 10-12 ದಿವಸಕ್ಕೆ ನಿಮಗೆ ಕಲರ್ ಬಂದ್ಬಿಡುತ್ತೆ. 10-12 ದಿವಸ ಬಿಟ್ಟರೆ ಕಲರ್ ಬರುತ್ತೆ. ಇವೆಲ್ಲ ನಾಳೆ ಕಿತ್ತಾಗ್ತೀರಾ? ಹಾಂ, ನಾಳೆ ಇದು 2 ಡೇಸಲ್ಲಿ ಕಿತ್ಬಿಡ್ತೀವಿ. ಹ್ಞೂ, ಕಿತ್ಬಿಡ್ತೀವಿ ಎಲ್ಲನೂ. ಎಲ್ಲ ಇದು ಇನ್ನೂ ಸ್ವಲ್ಪ ವೈಟ್ ಇದೆ, ಇನ್ನೂ ಸ್ವಲ್ಪ ವೈಟ್ ಬರಬೇಕು. ಹಾಂ, ಫುಲ್ಲು ಸ್ವಲ್ಪ ಟೈಟ್ ಬರಬೇಕು ಕಾಯಿ, ಅದು ಫುಲ್ ಟೈಟ್ ಬರಬೇಕಿಲ್ಲ. 2-3 ಡೇಸಲ್ಲಿ ಕಿತ್ತರೆ ಸರಿ ಹೋಗ್ತೀವಿ. ಇದು ಸಾಯಿಲು ಇದ್ದಿದ್ರಲ್ಲಿ ಆವರೇಜ್ ಪರವಾಗಿಲ್ಲ, ರೆಡ್ ಸಾಯಿಲಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ. ಕ್ಯಾಪ್ಸಿಕಮ್ ಫುಲ್ ರೆಡ್ ಸಾಯಿಲ್ ಇದ್ದರೆ, ನಾವು ಹೋದ ವರ್ಷ ಹಾಕಿದ್ವಿ ರೆಡ್ ಸಾಯಿಲಲ್ಲಿ ಊರ ಹತ್ರ, ಭಾರಿ ಚೆನ್ನಾಗಿ ಬಂದಿತ್ತು. ಸರ್ ಇನ್ನು ಇದು ಅಲ್ಲಲ್ಲಿ ಅದು ಅದು ಕಲರ್ ಬಂದಿರೋದು ಯಾವುದಂದ್ರೆ ನಾವು ಕೀಳೋವಾಗ ತಪ್ಪೋಗಿರೋ ಕಾಯಿ ಅದು. ನಾವು ಲೇಬರ್ ಎಲ್ಲ ಕೀಳ್ತಾರಲ್ಲ ಕಾಯಿ, ಆ ಬಿಟ್ಬಿಟ್ಟಿದ್ದಾರೆ ಮನೆ ಕಟ್ಟಿಂಗಲ್ಲಿ, ಅವು ಆಟೋಮೆಟಿಕ್ಕಾಗಿ ಆ ಥರ ಕಲರ್ ಬರೋದು ಒಂದು ಬಾಕ್ಸ್ 2 ಬಾಕ್ಸ್ ಸಿಕ್ಬೋದು ಅಷ್ಟೆ. ಅದೇ ರೈತರಿಗೆ ಹೇಳೋದು ಏನಂತಂದರೆ, ಆದಷ್ಟು ಕ್ಯಾಪ್ಸಿಕಮ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಿ. ಅಂದರೆ ಒಂದು 10 ಎಕರೆ 20 ಎಕರೆ ಮಾಡೋ ರೈತರು ನಾವು ನೋಡಿದ್ದೀವಿ, ಸಕ್ಸಸ್ ರೇಟ್ ಕಡಿಮೆ ಇದೆ. ಆದ್ದರಿಂದ ಕಡಿಮೆ 1 ಎಕರೆ 1 ಎಕರೆ 2 ಎಕರೆ ಲಿಮಿಟಲ್ಲಿ ಮಾಡಿಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರೆ ಖಂಡಿತ ಲಾಭ ಇದೆ. ನಾನು ಹೇಳ್ತೇನೆ, ಕ್ಯಾಪ್ಸಿಕಮ್ನ 3 ಎಕರೆ ಸ್ಟ್ಯಾಂಡರ್ಡಾಗಿ ಬೆಳೆದು ಒಳ್ಳೆ ರೇಟ್ ಬಂದಿದೆ ಅಂತಂದರೆ 1 ಕೋಟಿ ಮಾಡ್ಬೋದು. ಮಚಿಲಿ ಅಂತ ಅದು ಹಾಕ್ಬಿಟ್ಟು ನಮಗೆ 40+ ನಡೆದಿದೆ ಅಂತಂದರೆ 3 ಎಕರೆಯಲ್ಲಿ ಮಿನಿಮಮ್ 200 ಟನ್ ತೊಗೋಬೋದು ನಾವು. 100 ಟನ್ ತೆಗಿಯೋರು ಇದ್ದಾರೆ, 100 ಟನ್ನು ತೆಗೆದಿದ್ದಾರೆ, 120 ಟನ್ನು ತೆಗೆದಿದ್ದಾರೆ ಮಚಿಲಿಯನ್ನು. ನಾವು ಆವರೇಜ್ 60 ಟನ್ ಇಟ್ಕೊಂಡು 180 ಟನ್ನು ನಮಗೆ 40+ ರೇಟ್ ಸಿಕ್ಕೇ ಸಿಗುತ್ತೆ ನಮಗೆ. ಇದು ರಿಜ್ವಾನ್ದು ಬೇರೆದಕ್ಕಿಂತ 50 ರೂಪಾಯಿ ಜಾಸ್ತಿನೇ ಇರುತ್ತೆ ರೇಟ್. ಇದು ಸಸಿ ಎಲ್ಲ ಎಷ್ಟಾಗುತ್ತೆ ಸರ್? ಇದು ಸಸಿ ಬಂದು 90 ರೂಪಾಯಿಂದ 10 ರೂಪಾಯಿ ಆಗುತ್ತೆ. ನಮ್ಮದೇ ನರ್ಸಿರೋದ್ರಿಂದ ನಾವೇ ಹಾಕ್ಕೊಂಡಿರೋದು, ಬಟ್ಟು ಆಲ್ಮೋಸ್ಟ್ ಆಲ್ ಅಷ್ಟೇ ಬರುತ್ತೆ ಖರ್ಚು ನಮಗೆ. ಕ್ರೇಟ್ಗೆ ಹಾಕೋ ಗೊಬ್ಬರ ಹಾಕೋದು 7,200 ರೂಪಾಯಿ 1,000 ಬೀಜ ಇದು ರೇಟ್ ಬಂದು 1,000 ಬೀಜ 7,200 ರೂಪಾಯಿ ಬಿದ್ದಿದೆ. ಅದು ನಮಗೆ ಮತ್ತು ಜರ್ಮಿನೇಷನು ಒಂದು 5-10 ಬಂದಿಲ್ಲ ಅಂದರೆ ಅದೆಲ್ಲ ಲಾಸ್ ಬರುತ್ತಲ್ವಾ, ಜರ್ಮಿನೇಷನ್ ಬರೋಲ್ಲ ಕ್ರೇಟ್ಗೆ ಹಾಕಿದಾಗ. ಆವರೇಜು ಸಸಿ ನಾವು ಮಾರೋದೆಲ್ಲೂ ಇದನ್ನು 10 ರೂಪಾಯಿ ಮಾರ್ತೀವಿ. ಈಗ 9.5-10 ರೂಪಾಯಿವರೆಗೂ ಮಾರ್ತೀವಿ. ಆಮೇಲೆ ಇದರಲ್ಲಿ ಈಗ 11,000 ಸಸಿ ನೆಟ್ಟಿದೆ ಅಂದರೆ ಅದರಲ್ಲಿ ಒಂದು 300-500 ಸಸಿ ಹೌದು 400-500 ಲೆಸ್ ಆಗಿದೆ, ಮೈನಸ್ ಆಗಿರ್ತದೆ. ಅದು ಚಿಕ್ಕದರಲ್ಲೇ ಹೋಗಿರೋದು ಆಗಿರುತ್ತೆ. ಮತ್ತು ಏನು ನಾವು ಮಿಕ್ಸ್ ಮಾಡಿಲ್ಲ ಅದನ್ನೆಲ್ಲೂ. ನೀರು ಕಾಯಿ ದಪ್ಪ ಆಗ್ತಾ ನೀರು ಜಾಸ್ತಿ ಕೊಡಬೇಕಾಗುತ್ತೆ? ಇಲ್ಲ, ನೀರು ಆವ್ರೇಜಲ್ಲಿ ಸಾಕು. ಡೈಲಿ 1 ಅವರು 3/4 ಅವರ್ ಕೊಟ್ಟರೆ ಸಾಕು. ಡಬಲ್ ಡ್ರಿಪ್ ಇದೆ, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಡ್ರಿಪ್ಪಲ್ಲಿ ಗೊಬ್ಬರ ಕೊಡ್ತಾ ಇರ್ತೀವಿ, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು ಕಂಟಿನ್ಯೂ, ಇದಕ್ಕೆ ಮೇಯ್ನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತಾನೆ ಇರಬೇಕು. ವಾರಕ್ಕೆ ಒಂದ್ಸರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಈಗ ನೆಟ್ ಹೌಸ್ ಇರೋದ್ರಿಂದ ಸ್ವಲ್ಪ ಮಳೆ ಸಿಕ್ಕಾಪಟ್ಟೆ ಆದಾಗ ಖಂಡಿತ ಡ್ಯಾಮೇಜ್ ಆಗುತ್ತೆ. ಯಾರದೇ ತೋಟ ಆದರೂ ಡ್ಯಾಮೇಜ್ ಆಗುತ್ತೆ. ಫ್ಲವರ್ ಡ್ರಾ ತೇವ ಜಾಸ್ತಿ ಆಗಿದ್ರೆ ಫ್ಲವರ್ ಡ್ರಾ ಪಕ್ಕ ಆಗುತ್ತೆ. ಮತ್ತು ಪಾರ್ಸಲ್ಗೆ ಹೋಗೋದಿಲ್ಲ, ಅದು ಲೋಕಲ್ ಮಾರ್ಕೆಟ್ ನಡೀತದೆ. ವಿತಿನ್ 1,000 ಕಿಲೋಮೀಟ್ರಿಗೆ ಸಮಸ್ಯೆ ಇಲ್ಲ, 700-800 ಕಿಲೋಮೀಟ್ರಿಗೆ. ಈಗ ಕಲ್ಕತ್ತಾ ಡೆಲ್ಲಿ ಅಂತ ಕಡೆ ಕಳಿಸೋದಕ್ಕೆ ಪಾರ್ಸಲ್ ಆಗೋದಿಲ್ಲ ಇದನ್ನು. ಸರ್ ನೀವು ಹೇಳಿದ್ರೆ ಟೆಂಪ್ರೇಚರ್ ಮೀಟರ್ ಸಹ ಅಳವಡಿಸಿದ್ವಿ. ಇದೇನೆಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಟೆಂಪ್ರೇಚರು ಇಮ್ಯುಡಿಟಿ ಎಷ್ಟಿದೆ ಅಂತ ನೋಡ್ಕೊತಾ ಇರ್ತೀವಿ ನಾವು. ಇದು ಇದಕ್ಕೆ ನಾವು ಕ್ಯಾಪ್ಸಿಕಮ್ ಸಮ್ಮರಲ್ಲಿ ಯಾಕಂದರೆ ನಾವು 20 March ಕುಳಿದ್ರಿಂದ ಬಿಸಿ ಜಾಸ್ತಿ ಇತ್ತಲ್ವಾ, ಬಿಸಿ ಜಾಸ್ತಿ ಅನ್ನಿಸಿದಾಗ ನಮಗೆ ಕಾಲುವೆಗೆಲ್ಲ ನೀರು ಕೊಡ್ತಾಯಿದ್ವಿ ನಾವು. ಕಾಲುವೆಗೆ ನೀರು ಕೊಟ್ಟಿದ್ರೆ ತೋಟ ಇಷ್ಟು ಮಾತ್ರ ಬಂದಿದ್ದು. ಯಾಕಂದರೆ 20 March ಹೆವಿ ಟೆಂಪ್ರೇಚರ್ ಇತ್ತು ಏಪ್ರಿಲ್ ಮೇಲೆ. ಕಾಲುವೆಗೆ ನೀರು ಕೊಟ್ಟಿದ್ದರಿಂದ ತೋಟ 100% ಇದರ ಸಕ್ಸಸ್ ಆಗಿದೆ ನಮ್ಮದು. ನೆಕ್ಸ್ಟ್ ಇಯರಿಂದ ಇನ್ನೊಂದು ಐಡಿಯಾ ಇದೆ, ವೀಡ್ ಮ್ಯಾಟ್ ಹಾಕೋಣ ಅಂತ. ವೀಡ್ ಮ್ಯಾಟ್ ಕಾಲುವೆಗೆ ಹಾಕ್ತಾರಲ್ಲ ವೀಡ್ ಮ್ಯಾಟು, ಆವಾಗ ಕಳೆ ಏನು ಬರೋದಿಲ್ಲ, ಭೂಮಿಯಿಂದ ಬರುವಂಥ ರೋಗಗಳನ್ನು ಸಹ ಅದು ತಡೆಗಟ್ತದೆ. ಟೆಂಪ್ರೇಚರ್ ಹೈ ಇದ್ದಾಗ ಸ್ವಲ್ಪ ಆದಷ್ಟು ಕಾಲುವೆಗೆ ನೀರು ಕೊಡ್ತೀವಿ. ಮೊನ್ನೆ ಸಮ್ಮರಲ್ಲಿ 38-39 ಹೋದಾಗ 2 ದಿವಸಕ್ಕೆ ಒಂದ್ಸರಿ ಕಾಲುವೆಗೆ ನೀರು ಕೊಡ್ತಾಯಿದ್ವಿ ನಾವು. ಅಂದರೆ 35 ಮೇಲೆ ಹೋದಾಗ ನೀರು ಜಾಸ್ತಿ, ಹೌದು ನೆಟ್ಟೊಳಗಡೆ ಇನ್ನೂ ಜಾಸ್ತಿನೇ ಇರುತ್ತೆ ಟೆಂಪ್ರೇಚರು. ಹೊರಗಡೆ ನಿಮಗೆ 37-38 ಇದೆ ಅಂದರೆ ನೆಟ್ಟೊಳಗಡೆ 41-42 ಇದೆ ಟೆಂಪ್ರೇಚರು. ಪಾಲಿ ಹೌಸಲ್ಲಿ ಇನ್ನೂ ಜಾಸ್ತಿ ಹೋಗ್ಬಿಡುತ್ತೆ ಟೆಂಪ್ರೇಚರು. ಕಂಟ್ರೋಲ್ ನಮ್ಮ ಕೈಯಲ್ಲಿ ಇಲ್ಲ ಟೆಂಪ್ರೇಚರು. ಅಲ್ಪ ಮಟ್ಟಿಗೆ ಏನೋ ಸಾಧ್ಯ ಆದಷ್ಟು ನಾವು ಕಾಲುವೆಗೆಲ್ಲ ನೀರು ಬಿಟ್ಟು ಸ್ವಲ್ಪ ಹ್ಯುಮಿಡಿಟಿ ಎಲ್ಲ ರೈಸ್ ಮಾಡಿ ಟೆಂಪ್ರೇಚರ್ನ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೋದು. ಪಾಲಿ ಹೌಸಲ್ಲಿ ನೆಟ್ ಹೌಸಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ತುಂಬ ಖಂಡಿತ ಹಾಕಬೇಕು, ಖಂಡಿತ ಹಾಕಬೇಕು. ಇದು ನೋಡ್ಕೊತಾ ಇರ್ಬೇಕು ಟೆಂಪ್ರೇಚರ್ನ.
ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಎಲೆ ಎಲ್ಲ ಮುದ್ದಿಕೊಂಡಿದೆ ಏನು ಸಮಸ್ಯೆ? ಖಂಡಿತ ಇದು ನೋಡಿ, ಇಲ್ಲಿ ಏರಿಯಾ ಈ ಒಂದು 3-4-5-6 ಲೈನ್ ಅಷ್ಟೇ ಇಲ್ಲಿ. ಇಲ್ಲಿ ಬಾಗ್ಲು ಓಪನ್ ಮಾಡ್ತಾರಲ್ವಾ, ಇಲ್ಲಿ ಗಾಳಿ ನುಗ್ಗುತ್ತದೆ, ಸ್ವಲ್ಪ ಬಾಗ್ಲು ಓಪನ್ ಮಾಡಿ ಬಿಡ್ತಾರೆ. ಬಂದಾಗ ಟ್ರಿಪ್ಸು ಎಲ್ಲ ಗಾಳಿಯಲ್ಲಿ ಬಂದಿದೆ ಅಂತಂದರೆ ಇಲ್ಲೇ ಫಸ್ಟ್ ಅಟ್ಯಾಕ್ ಆಗಿರ್ತದೆ, ಇಲ್ಲೇ ಬೇಗ ಮಲ್ಟಿಪಲ್ ಆಗಿ ಇರ್ತದೆ. ನಾವು ಇದನ್ನ ನೋಡಿಕೊಂಡು ಕಂಟ್ರೋಲ್ ಮಾಡ್ಕೊಳ್ತೀವಿ. ಹೌದೌದು, ಎಲ್ಲ ತೋಟದಲ್ಲೂ ಬಾಗಿಲ ಹತ್ರ, ಮತ್ತೆ ನಾವು ದಾರಿ ಓಡಾಡಕ್ಕೆ ಬಿಟ್ಟಿರ್ತೀವಲ್ಲ ಅಲ್ಲೇ ಜಾಸ್ತಿ ಟ್ರಿಪ್ಸ್ ಇರ್ತದೆ. ಮೇಯ್ನ್ ದಾರಿ ಈಗ ಬಿಟ್ಟಿದೀವಲ್ಲ, ಆ ಎಂಡಲ್ಲೇ ಜಾಸ್ತಿ ಇರ್ತದೆ ಟ್ರಿಪ್ಸು ಎಲ್ಲ. ಒಳಗಡೆ ಅಷ್ಟೊಂದು ರೋಗ ಇರೋದಿಲ್ಲ. ಬೇರೆ ಬೆಳೆ ಯಾವುದಿದೆ? ಬೇರೆ ಬೆಳೆ ಈಗ ಟೊಮೊಟೊ ಇತ್ತು, ಆಗೋಯ್ತು. ನಮ್ಮದು ನರ್ಸರಿ ಇದೆ, ಚಿರಾಯು ಆಗ್ರೆಕ್ ಹೈಟೆಕ್ ನರ್ಸರಿ. ಅದು ಶ್ರೀನಿವಾಸ್ಪುರ ಹತ್ರ ಬರ್ತದೆ, ದೊಡ್ಡಸ್ನೂರು ಶ್ರೀನಿವಾಸ್ಪುರ ಕೋಲಾರ ಮೇಯ್ನ್ ರೋಡಲ್ಲೇ ಇದೆ, ಅಲ್ಲಿ ವಿಸಿಟ್ ಮಾಡೋಣ. ಈಗ ತರಕಾರಿ ಬೆಳೆ ಮಾತ್ರ ಮಾಡ್ತೀರಾ ಅಲ್ಲಿ? ಹೌದು, ತರಕಾರಿ ಇದು ಕೋಸು, ಗಡ್ಡೆ ಕೋಸು, ಹೂಕೋಸು, ಕ್ಯಾಪ್ಸಿಕಮು, ಮತ್ತು ಟೊಮೊಟೊ. ಟೊಮೊಟೊನೇ ಮೇಯ್ನ್ ನಮ್ಮ ಹತ್ರ, ಟೊಮೊಟೊ ಜಾಸ್ತಿ ಹಾಕ್ತೀವಿ.